ಮಕ್ಕಳೇ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಆಕ್ಟಿವಿಟೀಸ್ ಗಳನ್ನು ನೋಡ್ತಾ ಇದ್ದೇನೆ ಮೊನ್ನೆ ಎಷ್ಟು ಚಂದ ರೀತಿಯಲ್ಲಿ ಮಾಡ್ತಾ ಇದ್ದೀರಾ ನೀವು ಏನೇ ಕೊಟ್ಟರೂ ಕೂಡ ಎಷ್ಟು ಚಂದ ರೀತಿಯಲ್ಲಿ ಪ್ರಸ್ತುತಪಡಿಸುತ್ತಾ ಇದ್ದೀರಾ ತುಂಬಾ ಆಕ್ಟಿವ್ ಆಗಿದ್ದೀರಿ ಸೋ ಇವತ್ತೇನೋ ಬೇರೆ ಮಾಡುವ ಇವತ್ತು ಅಡಿಗೆ ಮಾಡುವ ಆಯ್ತಾ ಸೋ ಅಡಿಗೆ ಅಂತ ಹೇಳಿದ್ರೆ ಕುಕಿಂಗ್ ವಿಥೌಟ್ ಫೈರ್ ಒಲೆಯನ್ನ ಬಳಸದೆ ಮಾಡುವಂತ ನಾಲ್ಕು ರೆಸಿಪಿಗಳನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ ಮೊದಲಿಗೆ ಇದು ಅವಲಕ್ಕಿಯ ಚಾಟ್ ಚಾಟ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಈ ಅವಲಕ್ಕಿಯ ಚಾಟ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನೆಕ್ಸ್ಟ್ ಬಿಸ್ಕೆಟ್ ಟಾಪಿಂಗ್ಸ್ ಬಿಸ್ಕೆಟ್ ಮೇಲೆ ಕೆಲವೊಂದು ಟೊಮೆಟೊ ಎಲ್ಲ ಹಾಕಿ ಅದನ್ನ ಟಾಪಿಂಗ್ಸ್ ಮಾಡಿ ಸೇವಿಸೋದು ನೆಕ್ಸ್ಟ್ ಕಲ್ಲಂಗಡಿ ಜ್ಯೂಸ್ ಸೋ ಇದು ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟ್ ಕ್ಯಾರೆಟ್ ಇಂದ ಒಂದು ಲಡ್ಡುವನ್ನ ಹೇಗೆ ಮಾಡೋದು ಅಂತ ನಾನು ಕಲಿಸ್ತಾ ಇದ್ದೇನೆ ಇನ್ನೊಂದು ಮಾತು ಏನಂತ ಹೇಳಿದ್ರೆ ದೊಡ್ಡ ಮಕ್ಕಳು ಇದನ್ನ ಯಾರ ಸಹಾಯ ಇಲ್ಲದೆ ಮಾಡಬಹುದು ಚಿಕ್ಕ ಮಕ್ಕಳು ಹೆತ್ತವರ ಸಹಾಯ ಅಥವಾ ದೊಡ್ಡವರ ಸಹಾಯ ಪಡೆಕೊಂಡು ಇದನ್ನು ಮಾಡಿದ್ರೆ ಒಳ್ಳೆಯದು ಸೋ ಲೆಟ್ಸ್ ಬಿಗಿನ್ ಮೊದಲಿಗೆ ಈರುಳ್ಳಿಯ ಸಿಪ್ಪೆ ತೆಗೆದು ಅದನ್ನು ಚಾಪ್ ಮಾಡಿ ನಂತರ ಟೊಮೆಟೊವನ್ನು ಸರಿಯಾಗಿ ತೊಳೆದು ಅದನ್ನು ಕಟ್ ಮಾಡಿ ಅದರ ಬೀಜವನ್ನು ತೆಗೆದು ಅದನ್ನು ಕೂಡ ಚಿಕ್ಕ ಚಿಕ್ಕ ತುಂಡಾಗಿ ಮಾಡಿ ಇಲ್ಲಿ ನಾನು ಒಂದು ಟೊಮೆಟೊ ಹಾಗೂ ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ ಸೌತೆಕಾಯಿಯ ಸಿಪ್ಪೆಯನ್ನು ಪೀಲರ್ನ ಸಹಾಯದಿಂದ ತೆಗೆಯಿರಿ ಅದನ್ನು ಕಟ್ ಮಾಡಿ ಅದರ ಬೀಜ ಕೂಡ ತೆಗೆಯಿರಿ ನಂತರ ಸೌತೆಕಾಯಿ ಕೂಡ ಚಾಪ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸರಿಯಾಗಿ ತೊಳೆದು ಅದನ್ನು ಕಟ್ ಮಾಡಿ ಬೇಕಾಗುವ ಸಾಮಗ್ರಿ ಪೇಪರ್ ಅವಲಕ್ಕಿ 1/2 ಕಪ್ ತೆಂಗಿನ ತುರಿ 1/2 ಕಪ್ ಸ್ವಲ್ಪ ಬೂಂದಿ ಸೌತೆಕಾಯಿ ಈರುಳ್ಳಿ 1 ಟೊಮೆಟೊ 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಣ್ಣೆ ಸಾಂಬಾರ್ ಹುಡಿ ಹಾಗೂ ಕೆಂಪು ಮೆಣಸಿನ ಹುಡಿ ಈಗ ಮಿಕ್ಸಿಂಗ್ ಬೌಲ್ನಲ್ಲಿ ತೆಂಗಿನ ತುರಿ ಉಪ್ಪು ಸಾಂಬಾರ್ ಹುಡಿ ಕೆಂಪು ಮೆಣಸಿನ ಹುಡಿ ಎಣ್ಣೆ ಹಾಕಿ ಸರಿಯಾಗಿ ಕಲಸಿ ಕೈಯಲ್ಲಿ ಕಲಸಿದ್ರೆ ಒಳ್ಳೆಯದು ನಮಗೆ ಕರೆಕ್ಟಾಗಿ ಅದು ಮಿಕ್ಸ್ ಆಗ್ತದೆ ಅದು ಮಿಕ್ಸ್ ಮಾಡಿದ ಮೇಲೆ ಅವಲಕ್ಕಿಯನ್ನು ಎಷ್ಟು ಬೇಕೋ ಅಷ್ಟು ನೀವು ಮಿಕ್ಸ್ ಮಾಡಿ ನೋಡಿಕೊಂಡು ಅವಲಕ್ಕಿಯನ್ನು ಮಿಕ್ಸ್ ಮಾಡಿ ಮತ್ತೆ ಮಿಕ್ಕ ಸಾಮಗ್ರಿಯನ್ನು ಹಾಕಿ ಈರುಳ್ಳಿ ಟೊಮೆಟೊ ಸೌತೆಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರಿಯಾಗಿ ಬೆರೆಸಿ ಲಾಸ್ಟಿಗೆ ಖಾರ ಬೂಂದಿ ಹಾಗೂ ಲಿಂಬೆಹಣ್ಣಿನ ಜ್ಯೂಸನ್ನು ಹಾಕಿ ಮತ್ತೆ ಕೂಡಲೇ ಮಿಕ್ಸ್ ಮಾಡಿದ ತಕ್ಷಣ ಸವಿಯಲು ಕೊಡಿ ಇದನ್ನು ತುಂಬ ಹೊತ್ತಿಡಬಾರ್ದು ಕೂಡಲೇ ಇದನ್ನು ಸವಿಯಿರಿ ರುಚಿ ರುಚಿಯಾದ ಅವಲಕ್ಕಿ ಚಾಟ್ ರೆಡಿ